ಹೈ ಗೈಸ್ ಈ ಒಂದು ವಿಡಿಯೋದಲ್ಲಿ ನಾನು ಸೆವೆಂತ್ ಸ್ಟ್ಯಾಂಡರ್ಡ್ ಸೈನ್ಸ್ನ ಥರ್ಡ್ ಚಾಪ್ಟರ್ ಫೈಬರ್ ಟು ಫ್ಯಾಬ್ರಿಕ್ ಈ ಚಾಪ್ಟರ್ ನೋಟ್ಸನ್ನು ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ನಿಮಗೆಲ್ಲ ಡ್ರಿಲ್ ಗೊತ್ತು ಆ್ಯಸ್ ಯೂಶುವಲ್ ಸಬ್ಸ್ಕ್ರೈಬ್ ಮಾಡಿ ಒಂದು ನೋಟಿಫಿಕೇಷನ್ ಐಕಾನ್ ಏನಿದೆ ಬೆಲ್ ಐಕಾನ್ ಅದನ್ನು ಕೂಡ ಪ್ರೆಸ್ ಮಾಡಿ ಆಗ ನಾನು ಅಪ್ಲೋಡ್ ಮಾಡುವಂಥ ಯಾವ ವಿಡಿಯೋ ಕೂಡ ನೀವು ಮಿಸ್ ಮಾಡ್ಕೊಳ್ಳೋದಿಲ್ಲ ಜೊತೆಗೆ ಈ ವಿಡಿಯೋಸ್ನೆಲ್ಲ ಕೂಡ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ಆಗ ಅವ್ರಿಗೂ ಕೂಡ ಈ ವಿಡಿಯೋ ಸಿಕ್ಕಾಗುತ್ತೆ ಜೊತೆಗೆ ಚಾನಲ್ ಕೂಡ ಬೆಳೆಯುತ್ತೆ so let's start with the answer the following which parts of the black sheep have wool black sheep na yava parts wool the fine and soft under underhair that grows close to the skin of the sheep have wool what is meant by the white fleece of the lamb white fleece andre white fleece of the lamb andre white fleece refers to the white hair of lamb

ಈ ಕುರಿ ಮೇಲೆ ಹುಲ್ಲಿದೆಯಲ್ಲ ಈ ಹುಲ್ಲನ್ನ ಯಾವ ಒಂದು ಪ್ರಾಣಿ ಕೊಡೋದಿಲ್ಲ ಆನ್ಸರ್ ಹುಲ್ಲಿ ಡಾಗ್ ವಾಟ್ ಈಸ್ ಮೆಂಟ್ ಬೈ ದಿ ಫಾಲೋಯಿಂಗ್ ಟರ್ಮ್ಸ್ ಕೆಳಗಡೆ ಕೆಲವು ಟರ್ಮ್ಸ್ ಕೊಟ್ಟಿದ್ದಾರೆ ಅದರದ್ದು ಎಕ್ಸ್ಪ್ಲನೇಷನ್ ಕೊಡಿ ಏನಾಗಂದರೆ ಅಂತ ರೇರಿಂಗ್ ರೇರಿಂಗ್ ಈಸ್ ರೈಸಿಂಗ್ ಆ್ಯಂಡ್ ಟೇಕಿಂಗ್ ಕೇರ್ ಆಫ್ ಲೈಫ್ ಸ್ಟಾಕ್ ಎಕ್ಸಾಂಪಲ್ ಕೌಸ್ ಬಫಿಲೋಸ್ ಗೋಟ್ಸ್ ಎಕ್ಸೆಟ್ರಾ ಫಾರ್ ಕಮರ್ಷಿಯಲ್ ಪರ್ಪಸಸ್ ದೀಸ್ ಅನಿಮಲ್ಸ್ ಆರ್ ಫೆಡ್ Provided shelters and are bred for better yield like milk, meat, wool, etc. Shearing. Once a sheep develops a thick coat of hair, it is shaved off to obtain wool. The process of cutting off the woolen fleece of sheep with a thin layer of skin is called shearing. It is done by the machines which remove the hair. Sericulture. The breeding and management of silkworms for the production of silk is known as sericulture. Different types of silk, example mulberry silk, tassar silk etc with different textures are obtained from different varieties of silk moths. Fifth. Given below is a sequence of steps in the processing of wool. Which are the missing steps? Add them. ಇಲ್ಲಿ ಕೆಳಗಡೆ ಇದೆಲ್ಲ ಕೊಟ್ಟಿದ್ದರು ಶೇರಿಂಗ್ ಅಂಡರ್ಲೈನ್ ಸಾಲ್ಟಿಂಗ್ ಅಂಡರ್ಲೈನ್ ಅಂಡರ್ಲೈನ್ ಇಷ್ಟು ಕೊಟ್ಟಿದ್ದರು ಸೊ ಇದಕ್ಕೆ ನಾನು ಡೈರೆಕ್ಟಾಗಿ ಫಿಲ್ ಮಾಡಿದ್ದೀನಿ ನೀವು ಇದೇ ಥರ ಫಿಲ್ ಮಾಡ್ಕೊಳ್ಳಿ ಇಲ್ಲಿ ಒಂದು ಶಿಪ್ಪಲ್ಲಿ ಹುಲ್ ತೊಗೊಂಡು ಅದನ್ನು ಪ್ರೊಸೆಸ್ ಮಾಡಿ ರೆಡಿ ಮಾಡ್ತಾರಲ್ಲ ಅಲ್ಲಿವರೆಗೂ ಕೂಡ ಪ್ರೊಸೆಸ್ಗಳು ಇರಬೇಕು ಸೊ ಕೆಲವು ಎರಡು ಮಾತ್ರ ಅವರು ಶೇರಿಂಗ್ ಮತ್ತು ಸಾಲ್ಟಿಂಗ್ ಮಾತ್ರ ಕೊಟ್ಟಿದ್ದಾರೆ ಇಲ್ಲಿ ಯಾವ್ಯಾವ್ದು ಬರಬೇಕು ಅಂತ ಫಿಲ್ ಮಾಡಬೇಕು ಸೊ ಮೊದಲು ಶೇರಿಂಗ್ ಸ್ಕೌರಿಂಗ್ ಸಾಲ್ಟಿಂಗ್ ಪಿಕಿಂಗ್ ಆಫ್ ಬರ್ಸ್ ಡೈಯಿಂಗ್ ಆಫ್ ಫೈಬರ್ಸ್ ನೆಕ್ಸ್ಟ್ ಮೇಕ್ ಸ್ಕೆಚ್ಚಸ್ ಆಫ್ ದಿ ಟೂ ಸ್ಟೇಜಸ್ ಇನ್ ದಿ ಲೈಫ್ ಹಿಸ್ಟ್ರಿ ಆಫ್ ಸಿಲ್ಕ್ ಮಾತ್ ವಿಚ್ ಆರ್ ಡೈರೆಕ್ಟ್ಲಿ ರಿಲೇಟೆಡ್ ಟು ದಿ ಪ್ರೊಡಕ್ಷನ್ ಆಫ್ ಸಿಲ್ಕ್ ಇಲ್ಲಿ ಡಯಾಗ್ರಾಮ್ ನನಗೆ ಯಾವುದು ಸಿಕ್ಕಿಲ್ಲ ನೀವು ಟೆಕ್ಸ್ಟ್ ಬುಕ್ಕಲ್ಲಿರೋದು ನೋಡ್ಕೊಂಡು ಬರ್ಕೊಳ್ಳಿ ಸಿಲ್ಕ್ ವಾರ್ಮ್ ಕುಕೋನ್ ವಿತ್ ಪ್ಯೂಪಾ ಪ್ಯೂಪಾ ಔಟ್ ಆಫ್ ದಿ ಫಾಲೋಯಿಂಗ್ ವಿಚ್ ಆರ್ ದಿ ಟೂ ಟರ್ಮ್ಸ್ ರಿಲೇಟೆಡ್ ಟು ಸಿಲ್ಕ್ ಪ್ರೊಡಕ್ಷನ್ ಸೆರಿಕಲ್ಚರ್ ಫ್ಲಾರಿಕಲ್ಚರ್ ಆ್ಯಪಿಕಲ್ಚರ್ ಆ್ಯಂಡ್ ಸಿಲ್ವಿಕಲ್ಚರ್ ಕೆಳಗಡೆ ಒಂದಷ್ಟು ಟರ್ಮ್ಸ್ ಕೊಟ್ಟಿದ್ದಾರೆ ಇದರಲ್ಲಿ ಎರಡು ಸಿಲ್ಕ್ ಪ್ರೊಡಕ್ಷನ್ಗೆ ಸೇರಿದಂಥ ಟರ್ಮ್ಸ್ ಇದು ಸೊ ಯಾವ ಯಾವುದದು ಆ್ಯನ್ಸರ್ ಸಿಲ್ಕ್ ಪ್ರೊಡಕ್ಷನ್ ಇನ್ವಾಲ್ವ್ಸ್ ಕಲ್ಟಿವೇಶನ್ ಆಫ್ ಮಲ್ಬರಿ ಲೀವ್ಸ್ ಆ್ಯಂಡ್ ರೇರಿಂಗ್ ಸಿಲ್ಕ್ ವಾರ್ಮ್ಸ್ ಇದನ್ನು ಸೆರಿಕಲ್ಚರ್ ಅಂತೀವಿ ದಿಸ್ ಇಸ್ ಸೆರಿಕಲ್ಚರ್ ಸೈಂಟಿಫಿಕ್ ನೇಮ್ ಆಫ್ ಮಲ್ಬರಿ ಈಸ್ ಮೋರ್ನ್ಸ್ ಆಲ್ಬಾ ಸೊ ಮಾರ್ಟಿಕಲ್ಚರ್ ಮಾರಿಕಲ್ಚರ್ ಸೊ ಇಷ್ಟು ಮ್ಯಾಚ್ ದಿ ವರ್ಡ್ಸ್ ಮ್ಯಾಚ್ ದಿ ಫಾಲೋಯಿಂಗ್ ನಾನು ಡೈರೆಕ್ಟಾಗಿ ಆನ್ಸರ್ ಕೊಟ್ಟಿದ್ದೀನಿ ನೀವು ನೋಡಿಕೊಂಡು ಹಾಗೆ ಬರ್ಕೊಳ್ಬೋದು ಸ್ಕೌರಿಂಗ್ ಕ್ಲೀನಿಂಗ್ ಶೇರ್ಡ್ ಸ್ಕಿನ್ ಮಲ್ಬೆರಿ ಲೀವ್ಸ್ ಫುಡ್ ಆಫ್ ಸಿಲ್ಕ್ ವಾರ್ಮ್ ಯಾಕ್ ವುಲ್ ಈಲ್ಡಿಂಗ್ ಆ್ಯನಿಮಲ್ ಕುಕೂನ್ ಈಲ್ಡ್ಸ್ ಸಿಲ್ಕ್ ಫೈಬರ್ಸ್ ನೈನ್ತ್ ಇಲ್ಲಿ ಒಂದು ಕ್ರಾಸ್ವರ್ಡ್ ಪಝಲ್ ಕೊಟ್ಟಿದ್ದಾರೆ ನೀವೇನು ಜಾಸ್ತಿ ಮಾಡೋವಂಥದ್ದೇನಿಲ್ಲ ಈ ಥರ ಒಂದು ಡಯಾಗ್ರಾಮ್ ಬರ್ಕೊಳ್ಳಿ ಕ್ಲಾಸ್ ವರ್ಕಲ್ಲಿ ಬರ್ಕೊಂಡು ಇಲ್ಲಿರೋ ಅಂಥದ್ದನ್ನು ಫಿಲ್ ಮಾಡೋದಷ್ಟೆ ಓಕೆ ಸೊ ಇಲ್ಲಿಗೆ ಎಂಡಾಗಿದೆ ನಿಮಗೇನಾದರೂ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಥವಾ ಯಾವ ಲೆಸನ್ ಬೇಕೋ ಅಥವಾ ಯಾವ ಒಂದು ಲೆಸನ್ನ ನೋಟ್ಸ್ ಬೇಕು ಅಂತ ಕೂಡ ಕಮೆಂಟ್ ಮಾಡಿದ್ರೆ ಅದನ್ನು ಆದಷ್ಟು ಬೇಗ ನಾನು ಅಪ್ಲೋಡ್ ಮಾಡ್ತೀನಿ ಓಕೆ ಕೀಪ್ ವಾಚಿಂಗ್ ಥ್ಯಾಂಕ್ ಯು